Seetha Vallabha, Seetha Vallabha. ನಾವಿಲ್ಲಿ ಬರ್ತೇ ಹೋಗಿದ್ರೆ ಎಲ್ರಿಗೂ ತುಂಬಾ ಕಷ್ಟ ಆಗಿರೋದು. ಮನೆಯವ್ರ ಮೇಲೆ ಕಾಳಜಿ ಇಟ್ಟಿರೋದಕ್ಕೆ ಥ್ಯಾಂಕ್ಸ್. ಆರ್ಯ, ನಮ್ಮನೆಯವ್ರಿಗಲ್ದೆ ಬೇರೆ ಮನೆಯವ್ರಿಗೆ ಮಾಡೋಕ್ಕಾಗತ್ತಾ ಹೇಳಿ? ಅದೂ ಅಲ್ಲದೆ ಇವತ್ತು ಯಾರ ಮೈ ಮೇಲೂ ಜ್ಞಾನ ಇರಲಿಲ್ಲ. ಕಲ್ಯಾಣಿ ಅತ್ತೆ ಒಬ್ಬರಿಗೆ ಇಷ್ಟು ದೂರ ಡ್ರೈವ್ ಮಾಡ್ಕೊಬಂದು ಎಲ್ಲರೂ ಹ್ಯಾಂಡಲ್ ಮಾಡೋಕ್ಕಾಗ್ತಿತ್ತ ಹೇಳಿ? ಇವನ್ನೆಲ್ಲ ನೋಡ್ತಿದ್ರೆ ಕೊಡೋದು ಬಿಡಬೇಕು ಅನಿಸ್ತಿದೆ. ಆರ್ಯ, ಇದೇನು ತಮಾಷೆ ಮಾಡೋ ಟೈಮಾ? ನಾಳೆ ಬೆಳಗ್ಗೆ ಎದ್ಮೇಲೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ನನಗೆ. ನೀವು ನೋಡಿದ್ರೆ ತಮಾಷೆ ಮಾಡ್ತಿದ್ದೀರ. ನಿಜ, ನನಗೂ ಭಯ ಆಗ್ತಿದೆ. ಆದರೆ ಏನು ಮಾಡೋದಕ್ಕಾಗತ್ತೆ? ಈಗ ಯಾವುದನ್ನು ತಡೆಯೋದಕ್ಕಾಗಲ್ಲ. ನಾಳೆ ಬೆಳಗ್ಗೆ ಏನಾಗುತ್ತೋ ಆಗಲಿ, ಎದುರಿಸ್ಬೇಕಷ್ಟೆ. ಎಲ್ಲ ಒಳ್ಳೇದಾದರೆ ಪರವಾಗಿಲ್ಲ, ಆದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಗೇನು ಮಾಡೋದು? ನಂಗೆ ಯಾಕೋ ಗಾಬರಿ ಆಗ್ತಿದೆ ಆರ್ಯ. ಮೈತಲಿ, ನನಗೆ ಗಾಬರಿಗಿಂತ ಅನುಮಾನನೇ ಜಾಸ್ತಿ. ಬರೀ ಪ್ರಶ್ನೆಗಳೇ, ಒಂದಕ್ಕೂ ಉತ್ತರ ಇಲ್ಲ. ಮನೆಯವರು ಇಷ್ಟು ದಿನ ದೇವಕಿ ಅತ್ತೆ ತೀರ್ಕೊಂಡಿದ್ರು, ಅವ್ರಿಗೆ ಯಾವತ್ತೂ ಬರಲ್ಲ ಅನ್ನೋ ಥರ ಇದ್ರು. ಇನ್ಫ್ಯಾಕ್ಟ್ ನಾವೆಲ್ಲರೂ ಅದನ್ನೇ ನಂಬಿದ್ವಿ. ಅದೇ ದೇವಕಿ ಅತ್ತೆ ನೋಡಿದ್ರೆ ನಾನು ಬದುಕಿದ್ದೀನಿ ಅಂತ ಗೊತ್ತಾದರೆ ಮನೆಯವರು ನನ್ನನ್ನು ಸಾಯಿಸ್ಬಿಡ್ತಾರೆ ಅಂತ ಹೇಳಿದ್ರು. ಅವ್ರು ನನಗೆ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಿದ್ರು. ಒಂದು ಅರ್ಥ ಆಗ್ತಿಲ್ಲ ನನಗೆ, ಒಂದಕ್ಕೊಂದು ಮ್ಯಾಚೇ ಇಲ್ಲ. ಯಾರು ನಿಜ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ, ಏನು ನಡೀತಿದೆ ಒಂದು ಗೊತ್ತಾಗ್ತಿಲ್ಲ. ಕೊನೆಗೆ ಇದೆಲ್ಲ ಹೋಗಿ ಎಲ್ಲಿ ಮುಟ್ಟುತ್ತೆ ಅಂತಲೂ ಅರ್ಥ ಆಗ್ತಿಲ್ಲ. ಆರ್ಯ, ಏನು ಬೇಕಾದರೂ ಆಗಲಿ, ನಾವಿಬ್ಬರೂ ಅದನ್ನು ಫೇಸ್ ಮಾಡೋಣ, ಸರಿನಾ? ಅಜ್ಜಿ ತೋಳಿ, ಕಬ್ಬಿನ ಹಾಲು ಕೊಡಿ ಅಂದರೆ ಇದು ಎಲ್ಲಿ ಕರ್ಕೊಂಡು ಬಂದಿದ್ದೀರಾ? ಇಲ್ಲ, ನಾಳೆ ಮನೆ ಹಬ್ಬ ನಡೀತಾ ಇದೆಯಾ? ಹಾಂ, ನಡೆಯುತ್ತೆ. ಇತ್ತೋಳಿ ಇತ್ತೋಳಿ ತೋಳಿ, ಹಾಂ ಕುಡಿ ರಿಷಿ. ಇದು ಕಬ್ಬಿನ ಹಾಲಲ್ಲ. ಕಬ್ಬಿನ ಹಾಲು ಕುಡಿಸಿ ಅಂದ್ರೆ ಇದು ಎಲ್ಲಿ ಕರ್ಕೊಂಡು ಬಂದಿದ್ದೀರೋ? ಇಲ್ಲೇನು ಆಳೆ ಮನೆ ಹಬ್ಬ ನಡೀತಾ ಇದೆಯಾ? ಏನ್ ಕೊಡ್ತಾ ಇದ್ದೀರಾ ನನ್ಗೆ, ಮಜ್ಕೆನಾ? ರುದ್ರಜ್ಜಿ, ಇದು ಏನಿದು? ಕಬ್ಬಿನಲ್ಲಿ ಕುಡಿಸ್ತೀನಿ ಅನ್ಬಿಟ್ಟು ಮೋಸ ಮಾಡ್ಬಿಟ್ರು. ಇದೇನಿದು, ಮಜ್ಗೆನಾ? ನನಗ್ ಬೇಡ ಈ ಮಜ್ಗೆ. ಎಲ್ಲಿ ಕಬ್ಬಿನ ಜ್ಯೂಸ್ ಎಲ್ಲಿ? ನಾನು ಇದು ಕುಡಿಯಲ್ಲ. ನಾ ಒಳಗಡೆ ಬಂದ್ಮೇಲೆ ನನ್ನ ಮಾತು ಕೇಳಬೇಕು ಅಂತ ಮಾತಾಗಿತ್ತು ತಾನೆ, ಮತ್ತೆ ಹುಳಿ ಮಜ್ಗೆ ಕೊಡಿಸ್ತಿದ್ದೀರಾ? ನನಗಿದು ಬೇಡ. ಪ್ಲೀಸ್, ಎಲ್ರು ಇದು ಒಂದು ಗ್ಲಾಸ್ ಮಜ್ಜಿಗೆ ಕೊಡ್ಬೇಡಿ, ಓಕೆನಾ? ಆಮೇಲೆ ನಾನು ಏನು ಹೇಳಲ್ಲ. ಅದಿತಿ, ನಿನ್ ಏನ್ ಹೇಳ್ತೀಯೋ ಅದನ್ನ ನಾನು ಕೇಳ್ತೀನಿ, ಆದ್ರೆ ಇವಾಗ ಒಂದು ಗ್ಲಾಸ್ ಮಜ್ಜಿಗೆ ಕೊಡ್ಬಿಟ್ಟು ಮಲ್ಕೋ ಪ್ಲೀಸ್. ಒಂದೇ ಒಂದ್ ಗ್ಲಾಸ್, ಹಠ ಮಾಡ್ಬಾರ್ದು. ನೀನು ತಗೋ. ನೋಡು, ನಾಳೆಯಿಂದ ನಿನ್ ಮಾತು ಕೇಳ್ತೀನಲ್ವಾ? ಒಂಚೂರು ಕುಡಿ. ಅಯ್ಯ, ನನಗ್ ಮಜ್ಜಿಗೆ ಬೇಡ ಕಣ, ಕಬ್ಬಿನಲ್ಲೇ ಕೊಡು. ಹಾ, ನೀನು ಈ ಪೂರ್ತಿ ಮಜ್ಜಿಗೆ ಕೊಡಿದ್ಬಿಡು, ನಾನು ಕಬ್ಬಿನಲ್ಲಿ ಕಳಿಸ್ತೀನಿ. ಅರ್ಯ, ದೇವಕಿನ ನೋಡಿದ್ವಿ, ಅವಳ ಜೊತೆ ಮಾತಾಡಿದ್ವಿ, ಅವಳು ಮಾತಾಡಿಸ್ಲು ಇಲ್ಲ. ಮನೆಗೂ ಕರೆದ್ವಿ, ಆದ್ರೆ ಅವಳು ಬರಲಿಲ್ಲ. ಅಂಥದ್ದು ಏನೋ ಕೋಪಲ್ಲ ಅಂದಮೇಲೆ ನೀ ಏನವ್ರು ಹೇಳಲ್ಯಾ? ನನ್ಗೆ ಗೊತ್ತಿಲ್ದಿರೆ ನನ್ನ ಬೆನ್ನ ಹಿಂದೆ ಏನೋ ನಡೆದಿದೆ.
ದೇವಕ್ಕೆ ಸಂಬಂಧಪಟ್ಟ ವಿಷಯನೇ, ಅನುಮಾನನೇ ಇಲ್ಲ. ಇವತ್ತು ಇವರೆಲ್ಲ ಕುಡಿದಿದ್ದಾರೆ, ನಾಳೆ ಇದ್ಯಾವುದು ಅವ್ರಿಗೆ ನೆನಪಿರಲ್ಲ. ನನಗೆ ಗೊತ್ತಿಲ್ಲದ ಹಾಗೆ ಈ ವಿಷಯ ಮಣ್ಣಾಗೋಗುತ್ತೆ. ಬಂದಾಗ ನಮ್ಮನ್ನು ಎಬ್ಬಿಸ್ಬೋದಿತ್ತಲ್ವಾ? ಅರ್ಯಾನು ಬಂದಿದ್ದಾನ? ರಾಣಿ ಮೇಡಮ್ ಎದ್ದಿದ್ದಾರಾ? ಇಲ್ಲ, ನಾನು ನೋಡಿಲ್ಲ ಮಲ್ಲಕ್ಕ. ಇನ್ನೂ ಎದ್ದಿಲ್ವಾ? ಇಷ್ಟೊತ್ತಾಯ್ತು, ಬಹುಶಃ ಸುಸ್ತಾಗಿರ್ಬೇಕು. ಪಾಪ, ನಿನ್ನೆ ಬೇರೆ ಅಷ್ಟೆಲ್ಲ ಆಗೋಯ್ತಲ್ಲ. ಅಯ್ಯೋ, ರಾಣಿ ಮೇಡಮ್ ಹುಷಾರಾಗಿದ್ದಾರೆ ತಾನೆ? ಬರೀ ದೇವರಾಜ್ ಮನೆಯಿಂದ ಫೋನ್ ಬಂದಿದ್ದಕ್ಕೆ ಅವತ್ತು ಆರೋಗ್ಯ ಹಾಳು ಮಾಡ್ಕೊಂಡಿದ್ರು. ಇವತ್ತು ಇನ್ನೂ ಏನೇನಾಗಿದೆಯೋ, ಒಂದ್ಸರಿ ನೋಡ್ಕೊಂಬಂದ್ಬಿಡ್ಲಾ. ಸ್ವಾತಿ, ಮೇಡಮ್ ಏನಾದರೂ ಆಚೆ ಹೋದ್ರಾ? ನಿನ್ಗೇನಾದರೂ ಹೇಳಿದ್ರಾ? ಇಲ್ಲ, ನನಗೇನು ಹೇಳಿಲ್ಲ. ಬೆಳಗ್ಗೆ ಒಂದ್ಸಲ ಅವ್ರನ್ನ ಹಾಲ್ನಲ್ಲಿ ನೋಡಿದ್ದಷ್ಟೆ. ಮೇಡಮ್ ನನಗೆ ಹೇಳ್ದೆ ಯಾವತ್ತೂ ಎಲ್ಲಿಗೂ ಹೋದವರೇ ಅಲ್ಲ. ಇವತ್ತೆಲ್ಲಿಗೆ ಹೋದ್ರು? ಅಯ್ಯೋ ದೇವ್ರೆ, ಅವ್ರ ಆರೋಗ್ಯ ಬೇರೆ ಸರಿ ಇಲ್ಲ. ಇವ್ರು ಯಾಕೆ ಹೀಗೆ ಆಡ್ತಿದಾರ? ನಾನು ಏನು ಮಾಡಲಿ, ಎಲ್ಲಿ ಅಂತ ಹುಡುಕ್ಲಿ? ಅಯ್ಯೋ, ಮ್ಯೂಸಿಕ್ ರೂಮಿಂದ ಶಬ್ದ ಬರ್ತಿದೆ. ಇದೇ ನೀ ಕೇಳ್ತಿದ್ದೀರ ಅತ್ತೆ? ನೀನೇ ನಡ್ತೀನಿ, ನಿಮ್ಗೇನು ನೆನ್ಪಿಲ್ವಾ? ಅರೆ, ನೆನ್ಪಿದೆಯಲ್ಲ, ಯಾಕೆ ಹೀಗೆ ಕೇಳ್ತಿದ್ಯಾ? ನಿನ್ನೆ ಒಟ್ಟಿಗೆ ಎಲ್ಲರೂ ಆಲೆ ಮನೆಗೆ ಹೋದ್ವಿ, ಕಬ್ಬನ್ನು ಹಾಲು ಕೊಡಿದ್ವಿ. ಆಮೇಲೆ ಏನಾಯ್ತು? ದೇವ್ಕಿ, ನನಗೇನು ನೆನಪಾಗ್ತಿಲ್ಲ. ಇಲ್ಲ, ನಿನ್ನೆ ಏನೋ ಆಗಿರೋದಂತೂ ಹೌದು. ನಿನ್ನೆ ಏನೋ ಮತ್ತಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಆರ್ಯ ಮೈತಿಲಿ ನನ್ನನ್ನು ನಂಬಿಸೋಕೆ ಹೊರಟಿದ್ರು. ಆದರೆ ಇವತ್ತು ಎಲ್ಲ ಸರಿ ಹೋದ್ಮೇಲೂ ಅದನ್ನೇ ಮಾತಾಡ್ತಾ ಇದ್ದಾರೆ ಅಂದರೆ. ನೆನ್ನೆ ನಾವು ಕುಡ್ದಿದ್ದೇನು ಕಬ್ಬಿನ ಹಾಲಲ್ವಾ? ಅದನ್ನ ಸ್ವಲ್ಪ ಜಾಸ್ತಿ ಕುಡ್ದಿದ್ವಿ, ಅದರಿಂದ ಹೀಗೆಲ್ಲ ಆಗತ್ತಾ? ನಾನು ಆರ್ಯ ಅದನ್ನು ನೋಡಿದ್ವಿ, ಹೋಗಿ ಅದನ್ನೆಲ್ಲ ತಡೆಯೋ ಅಷ್ಟೊಳಗಡೆ ನೀವೆಲ್ಲ ಅದನ್ನ ಕುಡಿದ್ಬಿಟ್ಟಿದ್ರಿ. ನಾವು ಬಂದು ನಿಲ್ಲಿಸಿದ್ರು ನೀವು ನಿಲ್ಲಿಸೋ ಸ್ಥಿತಿಯಲ್ಲಿ ಇರಲಿಲ್ಲ. ರೆಡಿಯಾ ನೀವು? ಹೊರಡೋಣ. ಅದೇ ಆರ್ಯ, ನೀನು ಬಂದಿದ್ಯಾ? ಈಗ ತಾನೇ ಮೈತ್ಲಿ ಹತ್ರ ಕೇಳ್ತಾ ಇದ್ವಿ. ದೇವ್, ನಿಮ್ಗೆಲ್ಲ ಏನಾಗಿದೆ? ಕೇಳಿದ್ದೇನೆ, ಪದೇ ಪದೇ ಕೇಳ್ತಾ ಇದ್ದೀರಲ್ಲ. ಆರ್ಯ ಮೈತಿಲಿ ನಮ್ ಜೊತೆನೆ ಮನೆಗೆ ಬಂದಿದ್ದಾರೆ, ನಿಮ್ಗೆ ಯಾವ್ದು ನೆನಪೇ ಇಲ್ವಾ? ನಾನು ಯಾವಾಗ ರೂಮಲ್ಲಿ ಬಂದು ಮಲ್ಕೊಂಡೆ? ನಾವೆಲ್ಲರೂ ಆಲೆ ಮನೇಲಿ ಇದ್ವಲ್ವಾ? ನನ್ನ ಬಟ್ಟೆ ಬೇರೆ ಚೇಂಜ್ ಮಾಡಿದ್ದೀನಿ, ಪಕ್ಕದಲ್ಲಿ ದೀಕ್ಷಾ ಬೇರೆ ಇದ್ಲು, ಇದೆಲ್ಲ ಏನ್ ನಡೀತಾ ಇದೆ? ಮೇಡಮ್ ಏನಾಯ್ತು, ಯಾಕೆ ಹೀಗಿದ್ದೀರಾ?